ಕೂಡ ಗಮನಿಸ್ತಾ ಇದ್ವಿ. ಐಟಿ ರೇಡ್ ಆಗ್ತಾನೆ ಇದೆ. ಸೊ ಬಳ್ಳಾರಿಯಲ್ಲೂ ಕೂಡ ರಾತ್ರಿ ಎರಡು ಕಡೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಅನಿಲ್ ಅವ್ರು ತಂಗಿದ್ದ ಹೋಟೆಲ್ ಮೇಲೇನೆ ಚುನಾವಣಾ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಚುನಾವಣಾ ಅಧಿಕಾರಿಗಳು ಅನಿಲ್ ಅವ್ರ ತಂಗಿದಂತಹ ಹೋಟೆಲ್ ಮೇಲೆ ರೇಡ್ ಅನ್ನ ನಡೆಸಿದ್ದಾರೆ. ರಾತ್ರಿ ಎರಡು ಕಡೆ ಬಳ್ಳಾರಿಯಲ್ಲಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದು, ಚುನಾವಣಾ ಅಧಿಕಾರಿಗಳಿಂದ ಹೋಟೆಲ್ ಅನ್ನ ಪರಿಶೀಲನೆ ಮಾಡಲಾಗಿದೆ. ಹೋಟೆಲ್ ಬಾಲಾದಲ್ಲಿ ಏನೂ ಸಿಗದೆ ಅಧಿಕಾರಿಗಳು ವಾಪಸ್ಸಾಗಿದ್ದಾರೆ. ಕೂಡ್ಲಿಗಿ ತಾಲೂಕಿನ ಕಾನಹೊಸಹಳ್ಳಿಯಲ್ಲಿ ಹಣವನ್ನ ಸೀಸ್ ಮಾಡಿಕೊಂಡಿದ್ದಾರೆ. 7,24,500 ರೂಪಾಯಿಯನ್ನ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದು. ಖಚಿತ ಮಾಹಿತಿಯ ಮೇರೆಗೆ ಫ್ಲೈಯಿಂಗ್ ಸ್ಕ್ವಾಡ್ ದಾಳಿಯನ್ನ ಕೂಡ ಅಲ್ಲಿ ನಡೆಸಿದೆ. ಆ ಸಂದರ್ಭದಲ್ಲಿ ಹಣ ಕೂಡ ಸಿಕ್ಕಿದೆ. ಇನ್ನು ಹಣ ಕಾರನ್ನ ಬಿಟ್ಟು ಆ ಸಂದರ್ಭದಲ್ಲಿ ಮೂವರು ಎಸ್ಕೇಪ್ ಆಗಿದ್ದಾರೆ. ಕಾನಹೊಸಹಳ್ಳಿ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ. ಯಾರಿಗೆ ಸೇರಿದ ಹಣ ಅನ್ನೋದು ಮಾತ್ರ ಇಲ್ಲಿವರೆಗೂ ತಿಳಿದು ಬಂದಿಲ್ಲ. ಯಾರಿಗೆ ಸೇರಿದಂತಹ ಹಣ ಆಗಿರಬಹುದು ಅನ್ನೋದ್ರ ಬಗ್ಗೆ ಕೂಡ ಅಧಿಕಾರಿಗಳು ಈಗಾಗಲೇ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕಾರ್ ಆಗಿರ್ಬೋದು, ಹಣವನ್ನ ಅಲ್ಲೇ ಬಿಟ್ಟು ಅಲ್ಲಿ ಮೂವರು ಎಸ್ಕೇಪ್ ಆಗಿದ್ದಾರೆ. ಸೊ ಕಾನಹೊಸಹಳ್ಳಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಹಣ ಕಾರ್ ಬಿಟ್ಟು ಅಲ್ಲಿ ಇದ್ದಂತಹ ಮೂವರು ಎಸ್ಕೇಪ್ ಆಗಿದ್ದಾರೆ. ಸಾಕಷ್ಟು ಪರಿಶೀಲನೆಯನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸೊ ಬಳ್ಳಾರಿಯಲ್ಲಿ ರಾತ್ರಿ ಎರಡು ಕಡೆ ಚುನಾವಣೆಗಿನ ಮುನ್ನ ದಿನ ರೇಡ್ ಅನ್ನ ಕೂಡ ನಡೆಸಲಾಗಿದೆ. ಶಿವಮೊಗ್ಗ ಕಡೆ ಬರೋದಾದ್ರೆ ಶಿವಮೊಗ್ಗದಲ್ಲೂ ಕೂಡ ಭದ್ರಾವತಿನಲ್ಲಿ ಐಟಿ ರೈಡ್ ಆಗಿದೆ. ಮಾಜಿ ಶಾಸಕ ಅಪ್ಪಾಜಿ ಗೌಡಗೆ ಐಟಿ ಶಾಕ್ ಕೊಟ್ಟಿರ್ತಕ್ಕಂಥದ್ದು. ಅಪ್ಪಾಜಿ ಗೌಡ ಅವರ ಒಡೆತನದ ಪೆಟ್ರೋಲ್ ಬಂಕ್ ಮೇಲೆ ಐಟಿ ದಾಳಿ ಆಗಿದೆ. ಸೊ ಅಲ್ಲೂ ಕೂಡ ಸಾಕಷ್ಟು ಹಣದ ಹರಿವು ಇತ್ತು ಅಂತ ಹೇಳಲಾಗಿದೆ. ಆ ಒಂದು ಅನುಮಾನದ ಮೇರೆಗೆ ಐಟಿ ರೈಡ್ ಆಗಿದೆ. ಪೆಟ್ರೋಲ್ ಬಂಕ್ ನಲ್ಲಿ ಇದ್ದಂತಹ 10 ಲಕ್ಷ ರೂಪಾಯಿಗಳನ್ನ ಸೀಸ್ ಮಾಡಲಾಗಿದೆ. ಪೆಟ್ರೋಲ್ ಮಾರಾಟದ ಬಿಲ್ಗೂ ಹಣಕ್ಕೂ ತಾರೆ ಆಗಿಲ್ಲ. ಆದ್ರಿಂದ ಅಪ್ಪಾಜಿ ಗೌಡಗೆ ಐಟಿ ಶಾಕ್ ಕೊಡಲಾಗಿದೆ. 10 ಲಕ್ಷ ರೂಪಾಯಿಗಳನ್ನ ಸೀಸ್ ಮಾಡಿದ್ದಾರೆ. ಶಿವಮೊಗ್ಗದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಶಿವಮೊಗ್ಗದ ಭದ್ರಾವತಿಯಲ್ಲಿ ಐಟಿ ರೇಡ್ ನಡೆದಿರೋದನ್ನ ನಾವು ಗಮನಿಸ್ತಾ ಇದೀವಿ. ಒಂದು ಕಡೆ ಬಳ್ಳಾರಿಯಲ್ಲಿ, ಇನ್ನೊಂದು ಕಡೆ ಶಿವಮೊಗ್ಗದಲ್ಲಿ. ಎಲೆಕ್ಷನ್ ಗಿಂತ ಮುನ್ನ ದಿನ ಹಣದ ಹರಿವು ಅಲ್ಲಿ ಜಾಸ್ತಿ ಆಗಿತ್ತು. ಇದರ ಬಗ್ಗೆ ಖಚಿತ ಮಾಹಿತಿಯನ್ನು ಪಡ್ಕೊಂಡಂತಹ ಚುನಾವಣಾ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ.